ಹಲೋ ಫ್ರೆಂಡ್ಸ್, ಇದು ಅತ್ರಿ ಪಾಠಶಾಲಾ. ದಿನಕ್ಕೊಂದು ಮೋಜಿನ ಗಣಿತದ ಸೀರೀಸ್ಗೆ ಸ್ವಾಗತ. ಈ ದಿನ ನಾನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಜಲ್ನೊಂದಿಗೆ ಬಂದಿದ್ದೀನಿ. ಇದರಲ್ಲಿ ಮೊದಲನೇ ಚಿತ್ರದಲ್ಲಿ ನಾಯಿಯ ತಲೆಯ ಭಾಗದಿಂದ ಬೆಕ್ಕಿನ ತಲೆಯ ಭಾಗದವರೆಗಿನ ಎತ್ತರ 170 ಸೆಂಟಿಮೀಟರ್, ಹಾಗೂ ಎರಡನೇ ಚಿತ್ರದಲ್ಲಿ ಬೆಕ್ಕಿನ ತಲೆಯ ಭಾಗದಿಂದ ನಾಯಿಯ ತಲೆಯ ಭಾಗದವರೆಗಿನ ಎತ್ತರ 130 ಸೆಂಟಿಮೀಟರ್. ಈ ಎರಡು ಅಂಶಗಳನ್ನು ಬಳಸಿಕೊಂಡು ಟೇಬಲ್ನ ಎತ್ತರವನ್ನು ಕಂಡುಹಿಡಿಯಬಲ್ಲಿರಾ? ಟೇಬಲ್ನ ಎತ್ತರವನ್ನು ಕಂಡುಹಿಡಿಯೋದಕ್ಕೆ ನಾನು ನಿಮಗೆ 15 ಸೆಕೆಂಡ್ಗಳ ಸಮಯವನ್ನು ಕೊಡ್ತೀನಿ. ನಿಮ್ಮ ಸಮಯ ಈಗ ಶುರುವಾಗತ್ತೆ. ಟೇಬಲ್ನ ಎತ್ತರವನ್ನು ಕಂಡುಹಿಡಿದ್ರ? ನಿಮಗೆ ಅಭಿನಂದನೆಗಳು. ಈಗ ಹೇಗೆ ಟೇಬಲ್ನ ಎತ್ತರವನ್ನು ಕಂಡುಹಿಡಿಯಬೇಕು ಅನ್ನೋದನ್ನ ನೋಡೋಣ. ಇನ್ನೂ ಹೆಚ್ಚು ಹೆಚ್ಚಿನ ಗಣಿತದ ಪಜಲ್ಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.